ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಶರಣ್ ಕುಮಾರ್ ಬಳ್ಳಾರಿಯಿಂದ. ಬಳ್ಳಾರಿ ಗುರು ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಇವತ್ತು ನಾವು ಒಂದು ಸುಂದರವಾದ ಚಿಕ್ಕಮಗಳೂರಿನ ಸ್ಥಳದಲ್ಲಿ ಬಂದಿದ್ದೇವೆ. ಈ ಹೋಮ್ಸ್ಟೇ ತುಂಬ ಹಳೆಯದಾದ ಹೋಮ್ಸ್ಟೇ. ದಟ್ಟ ಅರಣ್ಯ ಕಾಡಿನ ಮಧ್ಯದಲ್ಲಿ ಈ ಹೋಮ್ಸ್ಟೇ ಇದೆ. ಪ್ರೇಕ್ಷಣೆ ಯಾರು ತುಂಬ ನೇಚರನ್ನು ಲವ್ ಮಾಡ್ತಾರೆ, ಅದ್ರ ಜೊತೆಗೆ ಜ್ಯೂಸ್ ಬೇಕಂತ ಹೇಳ್ತಾರೆ, ಈ ಒಂದು ಸ್ಥಳಕ್ಕೆ ತಾವು ಖಂಡಿತ ಬಂದು ಭೇಟಿ ನೀಡಬೇಕು. ಈಗ ಕೆಲವೊಂದು ಒಳ್ಳೊಳ್ಳೆ ಸ್ಥಳಗಳನ್ನು ಈ ಪಕ್ಕ ಅಕ್ಕಪಕ್ಕ ಇರತಕ್ಕಂತಹ ಸ್ಥಳಗಳನ್ನು ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಕಾದು ನೋಡಿ. ನಮ್ಮ ಹೋಮ್ಸ್ಟೇ ಪಕ್ಕದಲ್ಲಿ ಸೊ ಗೋಮಾತೆಯ ಒಂದು ಆಶೀರ್ವಾದ, ಗೋ ಸಾಕಾಣಿಕೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ವಾತಾವರಣದಲ್ಲಿ ಈಗ ಒಂದು ಚಿಕ್ಕವಾದ ಒಂದು ಚೆಕ್ ಡ್ಯಾಮಿಗೆ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜೊತೆಗೆ. ತುಂಬ ಕಿರಿದಾದ ರಸ್ತೆ, ಭಾಳ ಜಾಗ್ರತೆಯಿಂದ ಹೋಗಬೇಕು. ಕೊನೆಗೆ ನಾವು ಕಾಡು ಮನೆ ಹೋಮ್ಸ್ಟೇ ಪಕ್ಕ ಇರತಕ್ಕಂತಹ ಒಂದು ಸುಂದರವಾದ ಚಿಕ್ಕಜ ಮಾತ್ರ ಇದ್ದೀವಿ. ಒಳಗಡೆ ಬರೋದಕ್ಕೆ ಒಂದು ದೊಡ್ಡ ಥ್ರಿಲ್. ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ದತ್ತಪೀಠ ದಾರಿಯಲ್ಲಿದ್ದೇವೆ. ದಾರಿಯಲ್ಲಿ ನೀವು ನೋಡ್ಬೋದು ಈಗ ಒಂದು 100 ಮನ ಅದ್ಭುತವಾದ ಫಾಲ್ಸ್ ಬರ್ತಾ ಇದೆ. ತುಂಬ ಸುಂದರ ಪರಿಸರದಲ್ಲಿ ಫಾಲ್ಸ್ ಇದೆ. ಬರುವಂತಹ ಪ್ರತಿಯೊಬ್ಬರೂ ಕೂಡ ಇದನ್ನು ನೋಡ್ಕೊಂಡು ಹೋಗಬೇಕು. ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂತಹ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ಹೈಯೆಸ್ಟ್ ಪಾಯಿಂಟ್, ಪೀಕ್ ಪಾಯಿಂಟ್ ಇರ್ತಕ್ಕಂಥ ಪ್ಲೇಸಿಗೆ ಬಂದಿದ್ದೀವಿ. ಇದಕ್ಕೆ ನಾವು ಝಡ್ ಪಾಯಿಂಟ್ ಅಂತ ಕರೀತಾರೆ. ಈ ಝಡ್ ಪಾಯಿಂಟಲ್ಲಿ ನೀವು ಬಂದುಬಿಟ್ರೆ ಸೊ ನವಂಬರ್ ತಿಂಗಳವರೆಗೂ ಎನಿ ಟೈಮನ್ನು ಬರ್ರಿ, ನಿಮಗೆ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ತುಂಬ ಫಾಗಿಂದ ತುಂಬಿಕೊಂಡಿರುತ್ತೆ. ಬನ್ನಿ ಝಡ್ ಪಾಯಿಂಟ್ಗೆ ಹೋಗ್ಬರೋಣ ಎಲ್ಲರೂ. ಸತತವಾಗಿ 2 ಕಿಲೋಮೀಟರ್ ಬಹಳ ಕಷ್ಟಕರವಾದಂತಹ ರಸ್ತೆಯಲ್ಲಿ ಬಂದ್ಬಿಟ್ಟು ಈಗ ಬಂದಿದ್ದೀವಿ.
ಜರಿ ಫಾಲ್ಸ್ ಅಂತೇಳಿ, ದಬಡರಿ ಫಾಲ್ಸ್ ಅಂತಲೂ ಕರೀತಾರೆ. ಭಾಳ ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡೋರಿಗೆ ಮತ್ತು ಯಾರು ಕಾಡಿನಲ್ಲಿ ಜಾಸ್ತಿ ಓಡಾಡಬೇಕಂತ ಅನಿಸುತ್ತೆ ಅವರು ಇಂಥ ಜರಿ ಫಾಲ್ಸಿಗೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಬನ್ನಿ ಜರಿ ಫಾಲ್ಸ್ ಅಂತ ಹೋಗಿ ಬರೋಣ. ಸುಂದರವಾಗಿದೆ. ಬನ್ನಿ ಬನ್ನಿ. It's simply mind-blowing. ಯಾರಾದರೂ ಸ್ನಾನ ಮಾಡ್ಬೇಕಂದ್ರೆ ತಪ್ಪದೇ ಇಲ್ಲಿ ಬಂದು ಮಾಡೋದು. ಡ್ರೆಸ್ ಮಾಡ್ತೀನಿ.